ನಮಸ್ಕಾರ ಈಗ ನಾನು ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಕುರಿತು ಬರೆದಿರುವ ಒಂದು ಕವನ ಓದ್ತಾ ಇದ್ದೀನಿ ಇದರ ಶೀರ್ಷಿಕೆ ಕವಿಗೊಂದು ಇಮೇಲು ಕವಿಗಳೇ ಇಲ್ಲಿಂದ ಹೋದ ಮೇಲೆ ನಿಮ್ಮಿಂದ ಸುದ್ದಿ ಇಲ್ಲ ಸಮಾಚಾರ ತಿಳಿಯೋಣವೆಂದರೆ ಈಗ ಬಳೆಗಾರ ಬರುವುದಿಲ್ಲ ಭವಾನಿ ಕಂಗನ್ ಮಹಿಳಾ ಬ್ಯಾಂಗಲ್ ಬಂದ ಮೇಲೆ ಅವನಿಗೂ ಕೆಲಸವಿಲ್ಲ ಪಾಪ ಪತ್ರ ವ್ಯವಹಾರಕ್ಕೂ ಪುರಸುತ್ತಿಲ್ಲದ ಈ ಹೊತ್ತಲ್ಲಿ ಇಮೇಲೇ ಮೇಲೆನಿಸಿತು ನಾವು ಕ್ಷೇಮ ನೀವು ಹೇಗಿದ್ದೀರಿ ಮೊನ್ನೆ ಊರಿಗೆ ಬಂದಿದ್ದಾಗ ನಿಮ್ಮ ಮನೆಯ ಮುಂದೆಲ್ಲ ಸುತ್ತಿ ಸುಳಿದೆ ಜಗಲಿಯಲ್ಲಿ ಅಕ್ಕಿ ಆರಿಸುತ್ತಾ ಕುಳಿತವಳು ಇಲ್ಲ ಹೊಸಿಲ ಬಳಿ ಬಂದೊಡನೆ ಹೆಸರೇನು ಎನ್ನುವವರೂ ಇಲ್ಲ ವಿಚಾರಿಸೋಣ ಎಂದರೆ ಹಣ್ಣಿನಂಗಡಿ ಮುಚ್ಚಿತ್ತು ಹೂವಿನಾಕೆ ವ್ಯಾಪಾರ ಮುಗಿಸಿ ಎದ್ದು ಹೋಗಿದ್ದಳು ಇಲ್ಲೇನಾಗಿದೆ ಕೇಳಿ ಬಹುಮಹಡಿ ಕಟ್ಟಡಗಳ ನಡುವೆ ಇರುವ ನನಗೆ ಹಾಲು ಚಂದಿರ ಬಂದರೂ ಕಾಣುವುದಿಲ್ಲ ರಾಯರಿಗೆ ಮಾವನ ಮನೆ ಬೋರೋಬೋರು ಪದುಮ ಹೊರಗಾದರೂ ಈಗ ಕೂರುವುದಿಲ್ಲ ಸಾಫ್ಟ್ವೇರ್ ಉದ್ಯೋಗಿ ಹೆಂಡತಿ ಮನೆಯೊಳಗಿರುವುದಿಲ್ಲ ಕೋಟಿ ರೂಪಾಯಿಯು ಈಗ ಅಷ್ಟೇನು ದೊಡ್ಡ ದುಡ್ಡಲ್ಲ ಬಿಡಿ ತಾವರೆಕೆರೆ ನವಿಲೂರು ಹೊನ್ನೂರುಗಳೆಲ್ಲ ಈಗ ದುಬಾರಿ ಸೈಟುಗಳಾಗಿವೆ ಜೋಯಿಸರ ಮಗನಿಗೆ ಹೆಣ್ಣು ಸಿಕ್ಕುವುದು ಇದ್ದಿದ್ದೂ ಕಷ್ಟವಾಗಿದೆ ಚಿತ್ರದುರ್ಗ ಮೈಸೂರು ರೈಲಿದು ಹೋದವರೆಲ್ಲ ಏನಾದರೂ ಗೊತ್ತಿಲ್ಲ ವಿಚಿತ್ರವೆನಿಸುವುದೆಂದರೆ ಐದು ತಿಂಗಳ ಕಂದಗಳೆಲ್ಲ ಬೆಳೆದು ಮನೆ ತೊರೆದರೂ ತವರ ಹಂಬಲ ಕಳಚಿಕೊಳ್ಳುವುದು ಈಗಲೂ ಅಷ್ಟೇನೂ ಸುಲಭವಲ್ಲ ವಿಚಿತ್ರ ಎನಿಸುವುದೆಂದರೆ ಐದು ತಿಂಗಳ ಕಂದಗಳೆಲ್ಲ ಬೆಳೆದು ಮನೆ ತೊರೆದರೂ ತವರ ಹಂಬಲ ಕಳಚಿಕೊಳ್ಳುವುದು ಈಗಲೂ ಅಷ್ಟೇನೂ ಸುಲಭವಲ್ಲ ನಮಸ್ಕಾರ ಕವನ ಕೇಳಿದ್ದಕ್ಕೆ ಧನ್ಯವಾದಗಳು